ಪ್ರಾಥಮಿಕ ಪ್ರೌಢಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒದಗಿಸ್ತಾ ಇರ್ತಕ್ಕಂಥ ಬಜೆಟ್ನಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣಕ್ಕೆ 21,000 ಕೋಟಿ ರೂಪಾಯಿ ಅಲಾಟ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ 97% ಬರೀ ಸಂಬಳ ಸಾರಿಗೆ ಹೋಗುತ್ತೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ 1,000 ಕೋಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಳಿತಾ ಇಲ್ಲ. ಯಾವ ರೀತಿ ನಾವು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೋದು, ಯಾವ ರೀತಿ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕೇವಲ ಸ್ಕೂಲ್, ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು, ನಮ್ಮ ಸ್ಥಿತಿ, ನಮ್ಮ ಗತಿನ ಅಲ್ಲಿ ನೋಡಿಬಿಟ್ರೆ ಆ ಮಕ್ಕಳನ್ನ ಆ ಖಾಸಗಿಯವರ ಶಾಲೆಗೆ ತಗೊಂಡು ಸೇರಿಸಿ ನಮ್ಮ ಮಕ್ಕಳರ ಸೇಫ ಬತ್ತವಪ್ಪ ಅತ್ಲಾಗ ಅಲ್ಲಿಗೆ ಸೇರಿಸ್ಬಿಡೋಣ ಅಂತೇಳಿ ಕೂಲಿಯೋ ನಾಲೋ ಮಾಡಿ ತಗೊಂಡೋಗಿ ಖಾಸಗಿ ರಂಗನ ಎಂಕರೇಜ್ ಮಾಡ್ತಾ ಇದ್ದೀವಿ. ಹೊರತು ಹಾಸ್ಪಿಟ್ಲೂ ಖಾಸಗಿ, ಆರೋಗ್ಯದಲ್ಲೂ ಖಾಸಗಿ ರಂಗನ ಎಂಕರೇಜ್ ಮಾಡ್ತಾ ಇದ್ದೀವಿ. ವಿದ್ಯಾಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರದಲ್ಲೂ ನಾವೇ ನಾವಾಗಿ ಅವ್ರಿಗೆ ತಟ್ಟಿಗೆ ಇಟ್ಟು ನೀವು ಊಟ ಮಾಡ್ರಪ್ಪ ಅಂತೇಳಿ ಖಾಸಗಿ ರಂಗನ ಪ್ರೇರೇಪಿಸ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಮಾಡಲಿಕ್ಕೆ ಯಾರು ನಮ್ಮನ್ನು ಹೊಗಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಭಾಳ ನಿಮ್ಮ ನಗರದಲ್ಲಿ ಹೆಂಗೋ ನನಗೆ ಗೊತ್ತಿಲ್ಲ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಮಕ್ಕಳನ್ನ 2 ವರ್ಷದ ಮಗುಗಳನ್ನ ತುಂಬಿಕೊಂಡು ತಗೊಬಂದು ಕಾನ್ವೆಂಟ್ನಲ್ಲಿ ಓದಿಸ್ತಾ ಇದ್ದಾರೆ. ಎಲ್ ಕೆ ಜಿ ಯು ಕೆ ಜಿನ 10-15 ಬಸ್ ಬಂದು ನಿಲ್ತವೆ ಊರಿನಲ್ಲಿ. ಈ ಪರಿಸ್ಥಿತಿ ಇದೆ. ಅಷ್ಟೊಂದ್ರ ಮಟ್ಟಿ ಖಾಸಗಿ ರಂಗ ಮುಂದೋಗ್ತಾ ಇದೆ. ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ಬಜೆಟ್ಟಿನ ಕಾರಣನೋ ನಮ್ಮ ಬದ್ಧತೆ ಕಾರಣನೋ ನೀವು ಸ್ವಲ್ಪ ಮಾತಾಡುವಾಗ ಹಿರಿಯರಿದ್ರಿ ಮಾತನಾಡಿ. ಹಾಗಾಗಿ ನಮ್ಮ ಸ್ನೇಹಿತರು ಅರವಿಂದ್